ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ನಾವು ಟ್ರಿಪ್ ಹೋಗ್ತಾ ಇರುವ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಏನು ಶೂಟ್ ಮಾಡಲಿಲ್ಲ, ನಾನು ಸಣ್ಣ ಸಣ್ಣ ಕ್ಲಿಪ್ಗಳನ್ನೆಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ನಮ್ಮ ಮನೆಯಿಂದ ಅಣ್ಣನ ಮನೆಗೆ ಬಂದಿದ್ವಿ. ಇಲ್ಲಿಂದ ಹೋಗ್ತಾ ಇರೋದು ಆರ್ವಿ ಮಲಗಿದ್ದಾಳೆ, ಊಟ ಎಲ್ಲ ಆಯಿತು ನಮ್ಮದು. ಈಗ ಟೈಮ್ 12 ಗಂಟೆನೂ ಆಗ್ತಾ ಇರಬೇಕು, ಅಷ್ಟು ಸರಿಯಾಗಿ ನೆನಪಿಲ್ಲ ನನಗೆ, ಅಂದಾಜಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಈಗ ನಾವು ಬಸ್ ಹತ್ತಿದ್ದೀವಿ, ಎಲ್ಲರೂ ಫ್ಯಾಮ್ಲಿ ಎಲ್ಲ ಸೇರಿ ನಾವು ಟ್ರಿಪ್ ಹೋಗ್ತಾ ಇರೋದು ಊಟಿಗೆ. ಸಾಧಾರಣ ಒಂದು 20 ಜನ ಹೋಗ್ತಾ ಇದ್ದೀವಿ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅನಿಸಿತ್ತು, ಹಾಗಾಗಿ ಸಣ್ಣ ಸಣ್ಣ ವೀಡಿಯೋಗಳನ್ನ ಶೂಟ್ ಮಾಡಿದ್ದೀನಿ. ನೋಡಿ, ಈಗ ಸಾಧಾರಣ ಊಟಿ ರೀಚ್ ಆಗಿದ್ದೀವಿ. ಅರ್ಲಿ ಮಾರ್ನಿಂಗ್ ನಾನು ಇದನ್ನ ವೀಡಿಯೋನ ಶೂಟ್ ಮಾಡ್ತಾ ಇರೋದು. ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ತುಂಬ ಅಂದರೆ ತುಂಬ ಚಳಿ ಇದೆ ಊಟಿಲಿ. ಕೊಯಿಕೊಡಲಂತೂ ತುಂಬ ಅಂದರೆ ತುಂಬ ಸೆಕೆ ಇದೆ, ಊಟಿಲಿ ಆಪೋಸಿಟ್ ತುಂಬ ಚಳಿ ಇದೆ. ಇಲ್ಲಿಂದ ಫಸ್ಟ್ ನಾವು ಹೋಟ್ಲಿಗೆ ಹೋಗೋದು, ಅಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗೋದಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಒಂದೊಂದು ಪ್ಲೇಸ್ಗಳನ್ನ ಕವರ್ ಮಾಡೋದು ಅಂತ. ನೋಡಿ, ನಮ್ಮ ಆರ್ವಿ ಮಲಗಿದ್ಲು, ಇವಾಗ ಎದ್ದಿದ್ದಾಳೆ. ಮ್ಯೂಸಿಕ್ ಪ್ಲೇ ಮಾಡಿದಾರಲ್ವಾ ಬಸ್ಸಲ್ಲಿ, ಹಾಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ತುಂಬ ಇಷ್ಟ ಅವಳಿಗೆ ಮ್ಯೂಸಿಕ್ ಅಂದರೆ. ಆ ಮ್ಯೂಸಿಕ್ ಆನ್ ಮಾಡಿದ ತಕ್ಷಣ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಎಲ್ಲರ ಹತ್ರ ಅಷ್ಟು ಹೋಗ್ತಾ ಇರಲಿಲ್ಲ, ಯಾಕೆಂದರೆ ಇಷ್ಟು ಜನರೆಲ್ಲ ನೋಡಿ ಗೊತ್ತಿಲ್ಲ ಅವಳಿಗೆ. ನಾವನ್ನು ಮತ್ತು ಹಸ್ಬೆಂಡ್ ಇಬ್ಬರೇ ಮನೇಲಿ ಇರೋದಲ್ವಾ, ಇಲ್ಲಿ ಜಾಸ್ತಿ ಯಾರೂ ಬರೋದು ಇಲ್ಲ ಮಾತಾಡೋದಕ್ಕೆಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ. ಹಾಗಾಗಿ ಅವಳಿಗೆ ಇನ್ನೂ ಅಭ್ಯಾಸ ಆಗಬೇಕಷ್ಟೇ. ಈ ರೀತಿ ಎಲ್ಲ ಕರ್ಕೊಂಡೋಗಿ ಎಲ್ಲ ಆಗುವಾಗ ಮಕ್ಕಳಿಗೆ ಅಭ್ಯಾಸ ಆಗುತ್ತಲ್ವಾ, ಇಬ್ಬರೇ ಇದ್ದರೆ ಇಬ್ಬರನ್ನೇ ತುಂಬ ಅಟ್ಯಾಚ್ ಆಗಿರ್ತಾರೆ. ಅದೇ ರೀತಿ ಇದ್ದಾಳೆ ಇವಳು ಕೂಡ. ಸ್ವಲ್ಪ ದಿನ ಕಳೆದ ನಂತರ ಎಲ್ಲ ಅವಳಿಗೂ ಕೂಡ ಅಭ್ಯಾಸ ಆಗ್ಬೋದು. ಈಗ ನೋಡಿ, ರೂಮ್ಗೆ ರೀಚ್ ಆಗಿದ್ದೀವಿ. ಆರ್ವಿ ಸ್ವೆಟ್ರೆಲ್ಲ ಬಿಡಿಸಿ ಫ್ರೆಶ್ ಅಪ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಬೇಕಷ್ಟೇ, ಈಗ ರೀಚ್ ಆಗಿದ್ದಲ್ವಾ. ಸ್ನಾನ ಎಲ್ಲ ಮಾಡಿ ರೆಡಿ ಆಗಬೇಕು. ತುಂಬ ಅಂದರೆ ತುಂಬ ಚಳಿ ಇದೆ ಇಲ್ಲಿ, ಸ್ವೆಟ್ರ್ ಬಿಚ್ಚೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಅಷ್ಟು ಚಳಿ ಇತ್ತು. ನೋಡಿ, ಎಲ್ಲರೂ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿದ್ದೀವಿ. ಈಗ ಹೊರಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಟ್ಲಿಗೆ ಅಂತ. ಅಲ್ಲಿಂದ ಬೊಟಾನಿಕಲ್ ಗಾರ್ಡನ್ ಇದೆ ಅಲ್ವಾ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಈಗ ಹಸ್ಬೆಂಡ್ ವೀಡಿಯೋ ಮಾಡ್ತಾ ಇದ್ದಾರೆ ಎಲ್ಲರೂ ಹತ್ತೋದನ್ನು. ಈಗ ಫಸ್ಟ್ ಹೋದ್ರಲ್ವಾ ಅವರು, ಹಸ್ಬೆಂಡಿನ ಅತ್ತೆ ಅವ್ರ ಹಿಂದೆ ಬರ್ತಾ ಇದ್ದಾರಲ್ವಾ, ಇವರು ಅವರ ಅಕ್ಕ. ಇದು ನಾನು, ಮತ್ತು ಇದು ಹಸ್ಬೆಂಡಿನ ಮಾವ, ನನಗೆ ಚಿಕ್ಕಪ್ಪ ಆಗಬೇಕು. ಅಲ್ಲಿ ನಿಂತಿದ್ದಾನಲ್ವ ಅವನು ಅಕ್ಕನ ಮಗ, ಹಾಗೆ ಈ ಕಡೆ ಇದ್ದಾಳಲ್ವ ಹುಡುಗಿ, ಅವಳು ಅತ್ತಿಗೆ ಮಗಳು. ನೋಡಿ, ಈಗ ಬರ್ತಾ ಇರೋದು ನನ್ನ ಅಕ್ಕ, ಮತ್ತು ಇದು ನನ್ನ ಹಸ್ಬೆಂಡ್ನ ಅತ್ತಿಗೆಯ ಮಗಳು, ಅಂದರೆ ನನ್ನ ಅಕ್ಕನ ಮಗಳು. ಈ ಬ್ಲೂ ಕಲರ್ ಟೀ ಶರ್ಟ್ ಹಾಕಿದ್ದಾಳಲ್ವ ಅವಳು, ಇವರು ನನ್ನ ಹಸ್ಬೆಂಡಿನ ಭಾವ, ಅಂದರೆ ನನ್ಗೆ ಅಣ್ಣ ಆಗಬೇಕು.
ಇವರು ನನ್ನ ಹಸ್ಬೆಂಡಿನ ಮಾವನ ಮಗ. ಹಿಂದೆ ಇದ್ದಾರಲ್ವ ಬ್ಲೂ ಕಲರ್ ಶರ್ಟ್, ಇವರು ನನ್ನ ಭಾವ ಅಕ್ಕನ ಗಂಡ. ಹಾಗೆ ಇವ್ರ ಹಿಂದೆ ಬರ್ತಾ ಇದ್ದಾರಲ್ವ, ಅವರು ನನಗೆ ಚಿಕ್ಕಮ್ಮ, ಅಂದರೆ ನನ್ನ ಹಸ್ಬೆಂಡಿನ ಅತ್ತೆ. ದೊಡ್ಡ ಮಾವ ಇದ್ದಾರಲ್ವ ಅವರ ಹೆಂಡತಿ. ಅವ್ರ ಕೈಯಲ್ಲಿರೋದು ಅವರ ಮೊಮ್ಮಗು, ಅಂದರೆ ಹಸ್ಬೆಂಡಿನ ಭಾವನ ಮಗ. ಇವರು ದೊಡ್ಡ ಮಾವ, ಹಸ್ಬೆಂಡಿನ ದೊಡ್ಡ ಮಾವ, ಅಂದರೆ ನಂಗೆ ಚಿಕ್ಕಪ್ಪ ಆಗಬೇಕು. ಈಗ ಹೋದಲ್ವ ಅವರು ಸಣ್ಣಜ್ಜ, ಇವರು ಹಸ್ಬೆಂಡಿನ ಭಾವ, ಮತ್ತು ಇವರು ಹಸ್ಬೆಂಡಿನ ಭಾವನ ಹೆಂಡತಿ, ಅಂದರೆ ನನಗೆ ಅತ್ತಿಗೆ ಆಗಬೇಕು. ಆಗ ತೋರಿಸಿದ್ದಲ್ವ ಅವರ ಹೆಂಡತಿ. ಇದು ಹಸ್ಬೆಂಡಿನ ಅತ್ತಿಗೆಯ ಮಗಳು, ಇವರು ಹಸ್ಬೆಂಡಿನ ಅತ್ತಿಗೆ, ಇವರು ಹಸ್ಬೆಂಡಿನ ಅಣ್ಣ. ಮುಂದೆ ಹೋದ್ರಲ್ವ ಅವರ ಹಸ್ಬೆಂಡ್. ವೀಡಿಯೋದಲ್ಲಿ ಯಾರೆಲ್ಲ ಬಂದಿದ್ದಾರಲ್ವ ಅವರ ಪರಿಚಯನ ಮಾಡಿಕೊಟ್ಟಿದ್ದೀನಿ, ಕೆಲವೊಬ್ಬರು ಮಿಸ್ ಆಗಿದ್ದಾರೆ ಇದರಲ್ಲಿ. ನೋಡಿ ಈಗ ಹೊರಟಿದ್ದೀವಿ ನಾವು. ಬಸ್ನ ಪಾರ್ಕ್ ಮಾಡಿ ಇಲ್ಲಿಂದ ಸ್ವಲ್ಪ ದೂರ ಇದೆ, ಸ್ವಲ್ಪ ನಡಿಲಿಕ್ಕಿದೆ, ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಪಾರ್ಕ್ಗೆ. ಈ ಪಾರ್ಕ್ ಹೋಗೋ ರೂಟಲ್ಲಿ ತುಂಬ ಪರ್ಚೇಸಿಂಗ್ ಮಾಡೋದಕ್ಕೆಲ್ಲ ಆಪ್ಷನ್ ಇರುತ್ತೆ, ನಾವು ಬೇಕಿದ್ರೆ ಪರ್ಚೇಸ್ ಕೂಡ ಮಾಡ್ಬೋದು, ಸ್ವೆಟ್ರ್ ಆಗಿರಲಿ ಅಥವಾ ಕ್ಯಾಪ್ ಆ ರೀತಿದೆಲ್ಲ ಬಾರ್ಗಿನ್ ಕೂಡ ಮಾಡ್ಬೋದು ನಾವು ಈ ಪ್ಲೇಸಲ್ಲಿ. ನಾವು ಮುಂಚೆನೇ ಸ್ವೆಟ್ರ್ ನಮ್ಮ ಹತ್ರ ಇದ್ದಿದ್ದ ಕಾರಣ ನಾವು ತೊಗೊಳ್ಳಲಿಲ್ಲ. ತುಂಬ ಕಡಿಮೆ ರೇಟಿಗೆಲ್ಲ ಸ್ವೆಟ್ರ್ ಸಿಗುತ್ತೆ, ನಿಮ್ಗೆ ಚೆನ್ನಾಗಿ ಬಾರ್ಗಿನ್ ಮಾಡೋದಕ್ಕೆಲ್ಲ ಬಂತು ಅಂದರೆ ಇನ್ನೂ ಕಡಿಮೆ ರೇಟಿಗೆ ಸಿಗ್ಬೋದು ನಿಮಗೆ. ಮಕ್ಕಳಿಗೆಲ್ಲ ತುಂಬ ಕಡಿಮೆ ಪ್ರೈಸ್ಗೆಲ್ಲ ಕ್ಯೂಟ್ ಕ್ಯೂಟ್ ಕ್ಯಾಪ್ ಎಲ್ಲ ಇತ್ತಾಯ್ತಾ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ ಸ್ವೆಟ್ರ್ ಎಲ್ಲ. ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಕ್ವಾಲಿಟಿದು ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ. ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಆಪ್ಷನ್ಸ್ ಇದೆ ಇಲ್ಲಿ, ಅಂದರೆ ಈ ರೀತಿ ಸ್ವೀಟ್ ಕಾರ್ನ್ ಬೇಯಿಸಿರೋದು ಆ ರೀತಿದೆಲ್ಲ ಇದೆ. ಆದರೆ ನಾವು ನೋಡಿ ತಿನ್ನಬೇಕಾಗತ್ತೆ, ಬಿಸಿ ಇಲ್ಲದೆ ಇರೋದನ್ನೆಲ್ಲ ತಿನ್ನೋದಕ್ಕೆ ಹೋಗಬಾರ್ದು. ಮತ್ತು ರೋಡ್ ಸೈಡ್ ಬೇಕ್ರಿಲೆಲ್ಲ ಮಾರ್ತಾರಲ್ವ ಚಾಕ್ಲೇಟ್ ಮತ್ತು ಟೀ ಪೌಡರ್ನೆಲ್ಲ ತೊಗೊಳೋದಕ್ಕೆ ಹೋಗಬೇಡಿ. ಟೀ ಫ್ಯಾಕ್ಟ್ರಿಗೆ ಹೋಗ್ತಿರಲ್ವ ಅಲ್ಲೇ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಲ್ಲಿರೋ ಕ್ವಾಲಿಟಿ ಎಲ್ಲ. ನಾವು ಕೂಡ ತೊಗೊಂಡಿದ್ದೀವಲ್ವ, ಚಾಕ್ಲೇಟ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ಸ್ವಲ್ಪ ಹಣ ಜಾಸ್ತಿ ಇದ್ದರೂ ಕೂಡ ಒಳ್ಳೆ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬೋದು, ಹಾಗೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಈಗ ನೋಡಿ ನಾವು ಪಾರ್ಕ್ ಒಳಗಡೆ ಬಂದಿದ್ದೀವಿ, ಸುಮ್ಮನೆ ಸುತ್ತಾಡ್ತಾ ಇದ್ದೀವಿ. ನಾರ್ಮಲ್ ಪಾರ್ಕ್ ಇರುತ್ತಲ್ವ ಅದೇ ರೀತಿ, ತುಂಬ ದೊಡ್ಡದೈತೆ ಮಾತ್ರ. ನೋಡಿ ಈ ರೀತಿಯೆಲ್ಲ ಹುಲ್ಲಿಂದ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ, ತುಂಬ ಫ್ಲವರ್ಸ್ ಆ ರೀತಿ ಏನೂ ಇಲ್ಲ, ನೋಡೋದಕ್ಕೆ ಈ ರೀತಿ ಇದೆ ಅಷ್ಟೇ. ಊಟಿಯಲ್ಲಿ ನೋಡೋದಕ್ಕೆ ಆ ರೀತಿ ತುಂಬ ಒಳ್ಳೆ ಪ್ಲೇಸ್ ಅಂತ ಯಾವುದೂ ಇಲ್ಲ, ಬಟ್ ವೆದರ್ನ ಎಂಜಾಯ್ ಮಾಡ್ಬೋದು ಅಂತ ಅಷ್ಟೇ. ಇಲ್ಲಿ ನಡೆಯೋದಕ್ಕೆ ತುಂಬಾ ಇದೆ, ಮಕ್ಕಳಿರುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕೆಂದರೆ ಮಗುವನ್ನು ಕೂಡ ಕರ್ಕೊಂಡು ನಡಿಬೇಕಲ್ವ. ಇಲ್ಲಿ ನೀವು ಯಾವ ಪ್ಲೇಸಿಗೆ ಹೋಗ್ತಿದ್ರು ಕೂಡ ಒಂದು ಬಾಟಲಲ್ಲಿ ನೀರು ಹಾಗೆ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋದರೆ ಬೆಟರ್ ಅನಿಸುತ್ತೆ, ತುಂಬ ನಡೆಯೋದಕ್ಕೆಲ್ಲ ಇರುತ್ತಲ್ವ, ಹಾಗಾಗಿ ಏನಾದರೂ ತಿನ್ನೋದಕ್ಕೆ ತೊಗೊಂಡು ಹೋದರೆ ಹಶ್ವಾಗುವಾಗೆಲ್ಲ ತಿನ್ಬೋದು. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ವೆಜಿಟೇರಿಯನ್ ಇರೋರಿಗಂತೂ ಇಲ್ಲಿ ಹೋಟ್ಲ್ ಆಪ್ಷನ್ ತುಂಬಾ ಕಡಿಮೆ ಇರೋದು, ಅಲ್ಲಿ ಕೂಡ ಫುಡ್ ಅಷ್ಟು ಚೆನ್ನಾಗಿರೋದಿಲ್ಲ, ಹಾಗೆ ಹೋಟ್ಲಲ್ಲಿ ಪ್ರೈಸ್ ಕೂಡ ತುಂಬ ಹೈ ಇರುತ್ತೆ ಅಂತ ಹೇಳ್ಬೋದು. ತುಂಬ ಕಡಿಮೆ ಹೋಟ್ಲ್ ಇರೋದು ಆದರೂ ಕೂಡ ಚೆನ್ನಾಗಿ ನಮ್ಮನ್ನು ಏನಂತಾರೆ ಟ್ರೀಟ್ ಮಾಡೋದಿಲ್ಲ, ಬೇಕಿದ್ರೆ ತಿನ್ನಿ ಇಲ್ಲದೆ ಇದ್ದರೆ ಹೋಗಿ ಇಡೋ ರೀತಿಯೇ ಇರುತ್ತೆ ಅವ್ರ ಬಿಹೇವಿಯರ್. ಹಾಗಾಗಿ ಹೋಟ್ಲ್ ವಿಚಾರದಲ್ಲಂತೂ ನಮಗಂತೂ ತುಂಬಾ ಕಷ್ಟ ಆಯಿತು, ಫುಡ್ ಎಲ್ಲ ಸರಿ ಸಿಗ್ತಾ ಇರಲಿಲ್ಲ. ವೆಜಿಟೇರಿಯನ್ ಆದರೆ ಇದೊಂದು ಸ್ವಲ್ಪ ಕಷ್ಟ ಇದೆ ಇಲ್ಲಿ. ನೋಡಿ ನಮಗೆ ನಡೆದು ಸುಸ್ತಾಯಿತು, ಹಾಗಾಗಿ ಇಲ್ಲಿ ಮೇಲೆ ಬಂದು ಕೂತಿದ್ದೀವಿ. ಎಲ್ಲರೂ ಒಂದೊಂದು ಕಡೆ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಸೇರಬೇಕಷ್ಟೇ, ಸ್ವಲ್ಪ ಜನ ಮೇಲೆ ಸ್ವಲ್ಪ ಜನ ಕೆಳ ಆ ರೀತಿಯೆಲ್ಲ ಇದ್ದಾರೆ. ಈಗ ನೋಡಿ ನಾವು ನೆಕ್ಸ್ಟು ಟಾಯ್ ಟ್ರೈನ್ ಇದೆ ಅಲ್ವಾ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ರೀಚ್ ಆಗಿದ್ದೀವಿ ಇಲ್ಲಿಗೆ. ಇದರೊಳಗಡೆ ನಾವು ಮುಂಚೆನೇ ಬುಕ್ ಮಾಡಿದ್ವಿ,
ಹಾಗಾಗಿ ಡೈರೆಕ್ಟ್ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ರಶ್ ಇತ್ತು ಇಲ್ಲಿ, ತುಂಬ ಅಂದರೆ ತುಂಬ ಜನ ಇದ್ದರು. ಹಾಗೆ ನಮಗೆ ಓದೋದ್ರಲ್ಲಿ ವೇಸ್ಟ್ ಅನಿಸಿದ್ದು ಇದು ನನ್ನ ಒಪಿನಿಯನ್, ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಸಣ್ಣ ಟ್ರೈನ್ ಆಗಿರೋದ್ರಿಂದ ಕೂರೋದಕ್ಕೆಲ್ಲ ಅಷ್ಟು ಕಂಫರ್ಟ್ ಇಲ್ಲ ಇದರೊಳಗಡೆ. ಹಾಗೆ ನಮ್ಮ ನಾರ್ಮಲ್ ಟ್ರೈನಲ್ಲಿ ಹೋಗ್ತೀವಲ್ವ, ಅದೇ ರೀತಿ ಫೀಲಿಂಗ್, ಬೇರೇನು ತುಂಬ ಚೆನ್ನಾಗಿ ಆ ರೀತಿ ಏನೂ ಇಲ್ಲ. ಹೋಗುವಾಗ ಸ್ವಲ್ಪ ಒಳ್ಳೊಳ್ಳೆ ಪ್ಲೇಸ್ಗಳು ಸಿಗುತ್ತೆ ಅಂತ ಅಷ್ಟೇ, ತುಂಬ ಚೆನ್ನಾಗಿ ಅಂತ ಆ ರೀತಿ ಅನಿಸ್ಲಿಲ್ಲ. ನೋಡೋದಕ್ಕೆ ಚೆನ್ನಾಗಿದೆ, ಕ್ಯೂಟಾಗಿ ಟಾಯ್ ಟೈಪ್. ಒಳಗಡೆ ಕೂರೋದಕ್ಕೆ ತುಂಬ ಅಂದರೆ ಕಷ್ಟ ಆಗುತ್ತೆ, ಸಣ್ಣ ಸೀಟ್ಗಳಿರೋದಷ್ಟೇ, ಮತ್ತು ತುಂಬ ರಶ್ ಇರುತ್ತೆ. ಆಯಿತಾ, ತುಂಬ ಅಂದರೆ ತುಂಬ ಜನ ಇದ್ದರು ನೋಡಿ. ಅದರ ಆಪೋಸಿಟ್ ಈ ರೀತಿ ಐ ಲವ್ ಊಟಿ ಅಂತೆಲ್ಲ ಬರ್ತಿದ್ದಾರೆ, ಅಲ್ಲೆಲ್ಲ ನಿಂತು ಫೋಟೋಸ್ ಎಲ್ಲ ತೆಕ್ಕೊಳ್ಬೋದು. ನಮಗೆ ಇಲ್ಲಿ ರೀಚ್ ಆಗುವಾಗಲೇ ಟೈಮ್ ಆಗಿತ್ತು, ಹಾಗಾಗಿ ಫೋಟೋಸ್ ಏನು ತೊಗೊಳೋದಕ್ಕಾಗಲಿಲ್ಲ. ನೋಡಿ, ಎಲ್ಲರೂ ಕೂತಿದ್ದೀವಿ ನಾವು ಟ್ರೈನ್ ಒಳಗಡೆ. ನೋಡಿ ಈ ರೀತಿ ಕಾಣುತ್ತೆ, ಹಸ್ಬೆಂಡ್ ವೀಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದನ್ನು, ಯಾವ ರೀತಿ ಕಾಣುತ್ತೆ ಟ್ರೈನ್ ಅಂತ. ನಮ್ಮ ನಾರ್ಮಲ್ ಟ್ರೈನ್ ಇರುತ್ತಲ್ವ ಅದೇ ರೀತಿ, ಬಟ್ ಸಣ್ಣ ಟ್ರೈನ್ ಅಂತ ಅಷ್ಟೇ. ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಕೂರೋದಕ್ಕೆ ತುಂಬಾ ಅನ್ಕಂಫರ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ಸೀಟ್ಗಳೆಲ್ಲ ಸಣ್ಣದಾಗಿದೆ ಇರೋದ್ರಿಂದ. 1 ಗಂಟೆನೋ ಜರ್ನಿ ಇದೆ ಇಲ್ಲಿಂದ, ಯಾವ ಸ್ಟೇಷನ್ ಅಂತೆಲ್ಲ ಸರಿ ಗೊತ್ತಿಲ್ಲ ನನಗೆ ಅಲ್ಲಿಗೆ. 1 ಗಂಟೆ ಕೂರೋದಕ್ಕೆ ತುಂಬಾ ಕಷ್ಟ ಆಗ್ಬೋದು, ಸೀಟ್ಗಳೆಲ್ಲ ಸಣ್ಣ ಇರೋದ್ರಿಂದ. ನಾವಿಲ್ಲಿಂದ ಈ ರೀತಿ ಟ್ರೈನಲ್ಲಿ ಹೋಗಿರೋದು, ಬಸ್ ಇದೆ ಅಲ್ಲಿಗೆ ಬಂದಿತ್ತು ನಾವು ಇಳಿಯೋ ಸ್ಟಾಪ್ಗೆ. ಅಲ್ಲಿಂದ ಮತ್ತೆ ನಾವು ಬೇರೊಂದು ಪ್ಲೇಸ್ಗೆ ಹೋಗಬೇಕು ಅಂದ್ಕೊಂಡ್ವಿ. ಆ ಪ್ಲೇಸಿನ ವೀಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ನಾವು ನೆಕ್ಸ್ಟ್ ಎಲ್ಲಿಗೆಲ್ಲ ಹೋದ್ವಿ ಅಂತ. ನೋಡಿ, ಟ್ರೈನ್ ಈಗ ಹೊರಟಿದೆ. ಈ ಟ್ರೈನ್ ಹತ್ತೋ ಟೈಮ್ಗೆ ನಮಗೆ ಊಟದ ಟೈಮ್ ಆಗಿತ್ತು, ಹಾಗಾಗಿ ಊಟ ಮಾಡಿನೇ ನಾವು ಟ್ರೈನ್ ಹತ್ತಿರೋದು. ಈ ಟ್ರೈನ್ ಹೋಗುವಾಗ ನಾನು ಆರ್ವಿ ಎಲ್ಲ ನೋಡಿ ಈ ರೀತಿ ಒಳ್ಳೊಳ್ಳೆ ಸೀನ್ ಎಲ್ಲ ಇದೆಯಲ್ವ ಅದನ್ನೆಲ್ಲ ನೋಡಿ ಖುಷಿ ಪಡ್ಬೋದು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಅವಳು ಟ್ರೈನ್ ಹತ್ತುವಾಗಲೇ ನಿದ್ದೆ ಮಾಡಿದ್ಲು. ಟ್ರೈನ್ ಇಳಿದ ನಂತರ ಅಂದರೆ ಬಸ್ಸಲ್ಲಿ ಕೂತಿರುವಾಗ ಎದ್ದಿದ್ದವಳು, ಹಾಗಾಗಿ ಅವಳಿಗೆ ನಾವು ಟ್ರೈನ್ ಹತ್ತಿದ್ದು ಗೊತ್ತಾಗಲಿಲ್ಲ, ಇಳಿದಿದ್ದು ಗೊತ್ತಾಗಲಿಲ್ಲ. ಈ ರೀತಿ ಎಲ್ಲ ನೋಡಿದರೆ ತುಂಬ ಖುಷಿ ಪಡ್ತಾರಲ್ವ ಮಕ್ಕಳು, ಅವಳು ಕೂಡ ಎಂಜಾಯ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಬಟ್ ಅವಳು ನಿದ್ದೆ ಮಾಡ್ತಾ ಇದ್ಲು. ನೋಡಿ, ಈಗ ನಾವು ರೀಚ್ ಆಗಿದ್ದೀವಿ, ಟ್ರೈನ್ ಈಗ ನಿಂತಿದೆ.
ಇಳಿಬೇಕಷ್ಟೇ ನಾವೀಗ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ಊಟಿ ಪಾರ್ಟ್ ಟೂನ ನಾನು ಇನ್ನೊಂದು ಬ್ಲಾಗಾಗಿ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಕೂಡ ಇದರಲ್ಲೇ ಎಲ್ಲ ಅಪ್ಲೋಡ್ ಮಾಡಿದರೆ ತುಂಬ ಲೆಂತ್ ಆಗುತ್ತಲ್ವಾ ಬ್ಲಾಗ್, ಹಾಗಾಗಿ ಇನ್ನೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.